ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿದ್ದಾರೆ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಅಕ್ಕಿ ಕೊಡುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕಾರಣ ಮಾಡುತ್ತಾ ಇದೆ ವಿನಾಕಾರಣ ರಾಜಕಾರಣವನ್ನ ಮಾಡುತ್ತಿದೆ ಕೇಂದ್ರ ಸರ್ಕಾರ ಅಂತ ಆಹಾರ ಮತ್ತು ಸರಬರಾಜು ಇಲಾಖೆ ಸಚಿವ ಮುನಿಯಪ್ಪ ಮಾತನಾಡಿದ್ದಾರೆ मान्य मुख्यमंत्री उप मुख्यमंत्री क्याबिनेट डिसीशन तक अक्की को 10 केजी अंत केंद्र सरकार मलता धोरणे तोरसी अदर के ना अक्की रेट ऐन दर आणती कूड़ा बड़वर को अक्की राजकारण और हर अक्की साकू कूड़ा ಅಕ್ಕಿಯನ್ನು ಓಪನ್ ಟೆಂಡರ್ ಮಾಡಿ ಮಾರಿ ಅಂತ ಹೇಳಿದರೆ ಆದರೆ ಸಾರ್ವಜನಿಕರ ಹಿತಾಸಕ್ತಿ ಬಡವರು ಕೊಡೋದರಲ್ಲಿ ಅವರು ರಾಜಕಾರಣ ಮಾಡಿದರೆ ನಮ್ಮದೇ ಆದಂತ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡುತ್ತಾ ಇದ್ದೀವಿ ಆದಷ್ಟು ಬೇಗ ಏನು ನಾವು ಗ್ಯಾರಂಟಿ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತೀವಿ ಅದರಂತೆ ಅಕ್ಕಿಯನ್ನು ಖಂಡಿತವಾಗಿ ಕೊಡ್ತೇವೆ ತೆಲಂಗಾಣ ಸರ್ಕಾರದ ಮಾತುಕತೆ ತೆಲಂಗಾಣ ಛತ್ತೀಸ್‌ಗಢ ಎಲ್ಲ ಕಡೆನೂ ಸಂಪರ್ಕದಲ್ಲಿದ್ದೀವಿ ಮಾತಾಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳು ಅಲ್ಲಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿ ಹೋಗಿದ್ದಾರೆ ಅವರು ಬಂದ ಮೇಲೆ ಇವತ್ತು ಸಾಯಂಕಾಲವರೆಗೆ ನನಗೆ ವರದಿ ಸಿಗುತ್ತದೆ ನಾಳೆ ನಾವು ಒಂದು ಫೈನಲ್ ಆಗಿ ನಿಮಗೆ ಹೇಳ್ತೇವೆ ಅಕ್ಕಿ ಕೊಡೋದು ಖಚಿತ ಯಾವತ್ತಿನಿಂದ ಕೂಡ ಕನ್ಕುಲ ಆಗ್ತದೆ ಅನ್ನೋದನ್ನ ಯಾಕಂದ್ರೆ ಸಾಗಾಣಿಕೆ ಇಲ್ಲಿ ಇವರತ್ರ ಸ್ಟಾಕ್ ಇತ್ತು ಎಫ್ಸಿಐ ಇದು ಅವರು ಮಾತು ಕೊಟ್ಟಿದ್ರು 12 ತಾರೀಕು ಕೊಡ್ತೀವಿ ಅಂತ ಬರೆದ್ರು 13 ಆಗಲ್ಲ ಅದು ಅಂದ್ರೆ ಒಂದು ವಾರ 10 ದಿನ ಅಲ್ಲಿಂದ ಬರಬೇಕಾದ್ರೆ ತಡ ಆಗ್ತದೆ ರೆಕ್ಸ್ ಇಲ್ಲಿ ಇದ್ದಿದ್ದ ಸ್ಟಾಕ್ ಅವರು ಕೊಡ್ತಾರೆ ಅಂತ ಹೇಳಿ ನಾವು ಡೇಟ್ ಕೂಡ ಕೊಟ್ಟುಬಿಟ್ಟಿದ್ದೀವಿ ಈಗ ನಾವು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದನ್ನ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಒಂದು ಫೈನಲ್ ಮಟ್ಟಕ್ಕೆ ಬರ್ತೀವಿ ನಾಳೆ ಸೋಮವಾರ ಅಷ್ಟೊತ್ತಿಗೆ ನಿಮಗೆ ಖಚಿತವಾಗಿ ಯಾವತ್ತು ನಾವು ಕೊಡಕ ಅವಕಾಶ ಆಗ್ತದೆ ಅನ್ನೋದನ್ನು ಹೇಳ್ತೇವೆ ಛತ್ತೀಸ್ಗಢದಿಂದ ಇದೆ ತೆಲಂಗಾಣ ಇದೆ ಎಲ್ಲವನ್ನೂ ವಿವರವಾಗಿ ವಾಸ್ತವಾಂಶ ತಿಳಿದು ಅಲ್ಲಿ ಕನ್ಫರ್ಮ್ ಆಗಿ ತೀರ್ಮಾನ ಆದಮೇಲೆ ನಿಮಗೆ ಹೇಳ್ತೇವೆ ಪಾಸಿಟಿವ್ ಇದೆ ನಮಗೆ 228,000 ಕ್ಕೂ ಏರ್ಪಾರ್ಟ್ ಮಾಡಿಕೊಂಡೇ ವಿತರಣೆ ಮಾಡ್ತೀವಿ ಸರ್